ನನ್ನ ಹೆಸರು ಕವಿತಾ ಎಂ. ಸರ್ಕಾರಿ ಪ್ರೌಢಶಾಲೆ ಈಜಿಪುರ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಸಹಪಾಠಿಗಳಾದ ಮೌರ್ಯ, ದೇವರಾಜ್, ಅನಿಲ್ ಕುಮಾರ್, ಛಾಯಾ, ಅರ್ಚನಾ, ಜ್ಯೋತಿ ಮತ್ತು ನಮ್ಮ ಶಾಲೆಯ ಸುಬ್ರಹ್ಮಣ್ಯಂ ಸರ್ ಹಾಗೂ ಐಟಿ ಫಾರ್ ಚೇಂಜ್ನ ಛಾಯಾರವರ ಜೊತೆ ವಿವೇಕ್ನಗರ್ ಪೊಲೀಸ್ ಸ್ಟೇಷನ್ ಹೋಗಿದ್ದೆವು. ನಾವು ಹೋಗಿದ ವಿವೇಕ್ನಗರ ಪೊಲೀಸ್ ಠಾಣೆಯಲ್ಲಿ 88 ಅಧಿಕಾರಿಗಳು ಇದ್ರು. ಅಲ್ಲಿ ಚಾರ್ಟ್ ತೋರಿಸಿ ASI 9, PSI 2, HC 19, PC 54, WPC 3. ಒಬ್ಬೊಬ್ಬರು ಅಧಿಕಾರಿಗಳಿಗೂ ಒಂದೊಂದು ರೂಮ್ಸ್ ಇತ್ತು. ಬೇರೆ ಬೇರೆ ಕಡೆಯಿಂದ 100 ವರ್ಷದಲ್ಲೂ ಕೊಡ್ತಾರೆ ಜನರು, ಪಬ್ಲಿಕ್ ಕೊಡ್ತಾರೆ. ಅವ್ರ ಕಷ್ಟ ಏನು, ಅವ್ರ ತೊಂದರೆ ಏನಾಗಿದೆ, ಯಾರಿಂದ ತೊಂದರೆ ಆಗುತ್ತೆ, ಕೊಡ್ತಾರೆ. ಅದೇನು ಮಾಡ್ತಾರೆ, ಇಲ್ಲಿ ಕೊಡಬಹುದು ಕೊಟ್ಟಿರ್ತಾರೆ. ನಾವು ವಿವೇಕ್ನಗರ ಪೊಲೀಸ್ ಠಾಣೆಯಲ್ಲಿ ಗೇಟಲ್ಲಿ ನಿಂತ್ಕೋವಾಗ ಪೊಲೀಸರನ್ನು ನೋಡಿದಾಗ ಅವಾಗ ನಮಗೆ ತುಂಬ ಭಯ ಆಯಿತು. ಆಮೇಲೆ ನಾವು ಒಳಗೆ ಹೋಗಿದ್ದಕ್ಕೆ ಅಲ್ಲಿರುವ ವಾತಾವರಣ, ಅಲ್ಲಿರುವಂಥ ಕಾನ್ಸ್ಟೇಬಲ್ಗಳು ನಮಗೆ ನೋಡಿ ಏನೋ ಸ್ವಲ್ಪ ಭಯವನ್ನು ಹೋಯಿತು. ಆಮೇಲೆ ನಾವು ಕ್ವಶನ್ ಕೇಳಿ ಅವರ ಆನ್ಸರ್ ಹೇಳಿ ನಮಗೆ ಅಲ್ಲಿರುವಂಥ ರೂಮ್ಗಳು ಬಂದೂಕುಗಳು ಕೋಲುಗಳು ತೋರಿಸಿದಾಗ ಅವಾಗ ನನಗೇನೋ ಒಂಥರ ಮನಸ್ಸಲ್ಲಿ ಪೊಲೀಸ್ ಆಗುವಂಥ ಅನಿಸ್ತಿತ್ತು. ಅವರು ನಮ್ಮ ಜೊತೆ ಫ್ರೆಂಡಾಗಿ ಮಾತಾಡಿ ನಮ್ಮ ಥರ ಮನುಷ್ಯರ ಥರ ಮಾತಾಡಿಸಿದ್ರು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಅಸಿಸ್ಟೆಂಟ್ ಆಗಬೇಕೆಂದರೆ ಯಾವುದಾದರೂ ಡಿಗ್ರಿ ಓದಿರಬೇಕು. ಹೆಡ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್, ವುಮೆನ್ ಕಾನ್ಸ್ಟೇಬಲ್ ಆಗಬೇಕೆಂದರೆ ಸೆಕೆಂಡ್ PU ಓದಿರಬೇಕು. ನಂತರ ಸರ್ಕಾರದಿಂದ ಅವರಿಗೆ ಪರೀಕ್ಷೆಯನ್ನು ನೀಡುತ್ತಾರೆ. ನಂತರ ಅವರಿಗೆ ಪರೀಕ್ಷೆಯಲ್ಲಿ ಪಾಸ್ ಆದರೆ ಟ್ರೈನಿಂಗ್ ಕೊಡುತ್ತಾರೆ. ಅದರಲ್ಲಿ ಪಾಸ್ ಆದರೆ ಅವರಿಗೆ ಪೊಲೀಸ್ ಕೆಲಸವನ್ನು ನೀಡುತ್ತಾರೆ. ನನಗೂ ಕೂಡ ಪೊಲೀಸ್ ಆಗಬೇಕೆಂದು ಆಸೆ. ನಮಗೆ ಪೊಲೀಸ್ ಅವರ ಕರ್ತವ್ಯ ಏನೆಂದು ತಿಳಿಸಿಕೊಟ್ಟರು ಮತ್ತು ನಮ್ಮ ಕರ್ತವ್ಯಗಳು ಏನೆಂದು ಹೇಳಿದರು. ಪೊಲೀಸ್ ಅವರು 24 ಗಂಟೆ ಜನರ ಸೇವೆಗಾಗಿ ಕೆಲಸ ಮಾಡುತ್ತಾರೆ. ಪೊಲೀಸ್ ಠಾಣೆಯಲ್ಲಿ ಒಬ್ಬೊಬ್ಬ ಅಧಿಕಾರಿಗಳಿಗೂ ಒಂದೊಂದು ರೂಮ್ ಇರುತ್ತದೆ. ಆ ರೂಮಿನಲ್ಲಿ CC ಕ್ಯಾಮ್ರಾಗಳು ಇರುತ್ತದೆ. ಪೊಲೀಸ್ ಠಾಣೆಯಲ್ಲಿ ಯಾವ ರೀತಿಯಲ್ಲಿ ಫೈಲ್ಗಳು ಇರುತ್ತದೆ ಎಂದು ತಿಳಿಸಿದರು. ಒಬ್ಬ ವ್ಯಕ್ತಿ ಅಥವಾ ಮಹಿಳೆ ಕಳೆದು ಹೋದರೆ ಅವರನ್ನು ಹೇಗೆ ಪತ್ತೆ ಹಚ್ಚುವುದೆಂದು ತಿಳಿಸಿಕೊಟ್ಟರು. ನನಗೆ ಅಲ್ಲಿ ಹೋಗಿದ್ದಕ್ಕೆ ತುಂಬ ಸಂತೋಷವಾಯಿತು. ನನಗೂ ಕೂಡ ಪೊಲೀಸ್ ಆಗಬೇಕೆಂಬ ಆಸೆ ಬಂದಿತು.